ಬಹಳನೇ ವಿಶೇಷವಾದ ದಿನ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದೀಪಾವಳಿ ಮಕ್ಕಳಿಗೆ ತುಂಬಾನೇ ಇಷ್ಟವಾದ ಹಬ್ಬ. ಹೊಸ ಬಟ್ಟೆ ಹಾಕೊಂಡು ದೀಪಾನ ಹಚ್ಚಿ ಈ ಪಟಾಕಿಗಳನ್ನ ಹೊಡಿತಾ ಇರುವಂತ ಮಕ್ಕಳನ್ನ ನೋಡಿದ್ರೆ ಅವ್ರ ಸಂತೋಷಕ್ಕೆ ಮಿತಿನೇ ಇಲ್ವೇನೋ ಅಂತ ಅನ್ಸುತ್ತೆ. ಊಟ ತಿಂಡಿ ಎಲ್ಲ ಬಿಟ್ಟು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಪಟಾಕಿ ಹೊಡಿತಾ ಇರ್ತಾರೆ. ಅಂತ ಅನೇಕ ಪುಟಾಣಿಗಳು ಇಲ್ಲಿ ಬಂದಿದ್ದಾರೆ. ಅದರಲ್ಲಿ ಮೂರು ಪುಟಾಣಿಗಳನ್ನ ನಾವು ನಿಮ್ಗೆ ಪರಿಚಯಿಸ್ತಾ ಇದ್ದೀವಿ. ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಪ್ರೀತಿಯ ತೀರ್ಪುಗಾರರು ಪುಟಾಣಿ ಪ್ರಚಂಡ ಪುಟಾಣಿ ದೀಪಾವಳಿ. ನೀವು ನಿಜವಾಗ್ಲೂ ಫಾರ್ ಎವರ್ ಪ್ರಚಂಡ ಪುಟಾಣಿನೇ ಬಿಡಿ. ಥ್ಯಾಂಕ್ ಯು. ದೀಪಾವಳಿಯ ಶುಭಾಶಯಗಳು ಸರ್. ರಾಣಿ ಮ್ಯಾಮ್ ನಿಮಗೂ ದೀಪಾವಳಿಯ ಶುಭಾಶಯಗಳು. ಶುಭಾಶಯಗಳು. ಥ್ಯಾಂಕ್ ಯು ವೆರಿ ಮಚ್. ಇರ್ಫಾನ್ ಸರ್ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಶುಭಾಶಯಗಳು. ತೀರ್ಪುಗಾರರು ತಯಾರಾಗಿದ್ದಾರೆ. ವೀಕ್ಷಕರಿಗೆಲ್ಲ ಇಲ್ಲಿ ಇರುವಂತಹ ಸ್ಟುಡಿಯೋ ಆಡಿಯನ್ಸ್ ಎಲ್ರಿಗೂ ದೀಪಾವಳಿಯ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಈ ವಿಶೇಷ ಸಂಚಿಕೆಯ ಮೊದಲನೇ ಪುಟಾಣಿ ಯಾರು ಈಗ ನೋಡೋಣ. ವೆಲ್ಕಮ್ ಟು ಮ್ಯಾಂಗ್ಳೂರ್. ನಾನು ಪ್ರಚಂಡ ಪುಟಾಣಿ ಪ್ರೋಗ್ರಾಮ್ ಇಂದ ಬಂದಿದ್ದೀನಿ. ನನ್ನ ಹೆಸರು ವಾಣಿ ಅಂತ. ನಾನು ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ದೀವಿ. ಮೊದಲನೇ ಪುಟಾಣಿ ತನ್ವಿ ರಾವ್. ಆಲ್ ದಿ ಬೆಸ್ಟ್. ಇವತ್ತಿನ ಎರಡನೇ ಪುಟಾಣಿ ಯಾರು ಈಗ ನೋಡೋಣ. ಕಲ್ಪನಾ ಫ್ರಮ್ ಝೀ ಟಿವಿ. ನೀನು ಪ್ರಚಂಡ ಪುಟಾಣಿಗೆ ಆಯ್ಕೆ ಆಗಿದೆಯಾ? ಥ್ಯಾಂಕ್ ಯು. ಈ ಸಂಚಿಕೆಯ ಎರಡನೇ ಪುಟಾಣಿ ಶ್ರೇಯಸ್. ಆಲ್ ದಿ ಬೆಸ್ಟ್ ಟು ಯು. ಮೂರನೇ ಪುಟಾಣಿ ಯಾರು ನೋಡೋಣ. ನಮ್ಮ ಮೂರು ಪುಟಾಣಿಗಳು ಇದ್ದಾರೆ. ನಿಮ್ಮೆಲ್ಲರಿಗೂ ದೀಪಾವಳಿಯ ಶುಭಾಶಯಗಳು. ಸೊ ಇವತ್ತಿನ ಸ್ಪರ್ಧೆ ಹೇಗಿರುತ್ತೆ ಅಂತ ನೋಡೋಣ. ವೀಕ್ಷಕರೇ, ಮೂರು ಪುಟಾಣಿಗಳು ತಯಾರಿದ್ದಾರೆ, ನಮ್ಮ ಜಡ್ಜಸ್ ತಯಾರಿದ್ದಾರೆ, ನೀವು ತಯಾರಿದ್ದೀರಿ. ಕಾರ್ಯಕ್ರಮವನ್ನು ಶುರು ಮಾಡೋಣ. ಆದರೆ ಅದಕ್ಕಿಂತ ಮುಂಚೆ ಏನು ಹೇಳಿ, ಒಂದು ಪುಟಾಣಿ ಬ್ರೇಕ್. ಭಾರತದ ಮಹಾನಾಯಕಿ ಐಶ್ವರ್ಯ ರಾಯ್ ಆಗ್ಬೋದು, ಅಂಥ ಮಣ್ಣಿನಿಂದ ಬಂದಂಥ ಕಲಾವಿದೆ ನೀನು. ನಿನ್ನ ರೋಲ್ ಮಾಡೆಲ್ ಐಡಲ್ ಯಾರು? ರಾಹುಲ್ ರಾವತ್ ಸರ್. ತಂದ
ನಮ್ಮ ನಡುವೆ ಮಾಡ್ತಿದ್ಯಾ? ನಿಂಬೆಯಲ್ಲಿ ಸೆವೆನ್ ಅಪ್ ಹುಡುಕ್ತಿದ್ದೇನೆ. ನಿಂಬೆಯಲ್ಲಿ ಸೆವೆನ್ ಅಪ್ ಹೇಗೆ ಸಿಗುತ್ತೆ ಅಂದ್ರೆ? ಸೆವೆನ್ ಅಪ್ ಅಲ್ಲಿ ನಿಂಬೆ ಇದೆಯಾ? ಇಲ್ಲ ದಡ್ಡ, ಸೆವೆನ್ ಅಪ್ ಮುಚ್ಚೋದ ಹಿಂದೆ ನಿಂಬು ಇದೆ. ಸೆವೆನ್ ಅಪ್ ನಿಂಬೆ ಹೆಚ್ಚಿದಷ್ಟು ಬಹುಮಾನ ಹೆಚ್ಚು ಆಫರ್. ಒಂದು ನಿಂಬೆ ಹೊರಗೆ ಬಂದ್ರೆ 10 ರೂಪಾಯಿಂದ 6 ನಿಂಬೆ ಬಂದ್ರೆ 10 ಲಕ್ಷ ರೂಪಾಯಿವರೆಗೆ ಗೆಲ್ಬಹುದು. ಓ, ನಿಂಬೆಯಲ್ಲೇ ಮುಚ್ಚಳವಿದೆ. ತೆರೆಯಿರಿ ಸೆವೆನ್ ಅಪ್. ನಿನ್ನ ಮುಖವೊಮ್ಮೆ ನೋಡಿದ್ರೆ ದಿನ ಚೆನ್ನಾಗುತ್ತೆ. ಇವತ್ತೇನಿದೆ? ಇವತ್ತು ನನ್ನ ಎಕ್ಸಾಮ್ ಇದೆ. ಅದಕ್ಕೆ ನಿಮ್ಮ ಮುಖ ನಂಗೆ ಲಕ್ಕಿ. ಹೊಸ ಪೇರ್ಸ್ ಮುಖ ನೋಡಿದ್ರೆ ದಿನ ಚೆನ್ನಾಗಿರುತ್ತೆ. Boost up with the advanced energy boosters. Unleash the powerhouse in you. Boost is the secret of our energy. ಮಾಡ್ತಿದ್ಯಾ? ನಿಂಬೆಯಲ್ಲಿ 7 ಅಪ್ ಹುಡುಕ್ತಿದ್ದೇನೆ. ನಿಂಬೆಯಲ್ಲಿ 7 ಅಪ್ ಹೇಗೆ ಸಿಗುತ್ತೆ ಅಂದ್ರೆ? 7 ಅಪ್ ಅಲ್ಲಿ ನಿಂಬೆ ಇದೆಯಾ? ಇಲ್ಲ ದಡ್ಡ, 7 ಅಪ್ ಮುಚ್ಚೋದ ಹಿಂದೆ ನಿಂಬು ಇದೆ. 7 ಅಪ್ ನಿಂಬೆ ಹೆಚ್ಚಿದಷ್ಟು ಬಹುಮಾನ ಹೆಚ್ಚು ಆಫರ್. ಒಂದು ನಿಂಬೆ ಹೊರಗೆ ಬಂದ್ರೆ 10 ರೂಪಾಯಿಂದ 6 ನಿಂಬೆ ಬಂದ್ರೆ 10 ಲಕ್ಷ ರೂಪಾಯಿವರೆಗೆ ಗೆಲ್ಬಹುದು. ಓ, ನಿಂಬೆಯಲ್ಲೇ ಮುಚ್ಚಳವಿದೆ. ತೆರೆಯಿರಿ 7 ಅಪ್. ಸೀ ಕನ್ನಡದಲ್ಲಿ ಮತ್ತೊಮ್ಮೆ ವಿಭಿನ್ನ ರೂಪದಲ್ಲಿ ಅದ್ಧೂರಿಯಾಗಿ ಚಂಚಲ ಕಾಂಚನದ ಧಮಾಕ ಬೊಂಬಾಟ್ ಮಸ್ತಿ ಸಖತ್ ಮಜಾ. ಮಹಿಳೆಯರಿಗಾಗಿ ಮಕ್ಕಳಿಗಾಗಿ ಭಾಗವಹಿಸಿ ಹಣದ ತೈಲಿಯನ್ನ ನಿಮ್ದಾಗಿಸ್ಕೊಳ್ಳಿ. ಯಾರಿಗುಂಟು ಯಾರಿಗಿಲ್ಲ, ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ 7 ಗಂಟೆಗೆ ನಿಮ್ಮ ಕನ್ನಡಿಗರ ಕಣ್ಮಣಿಯಲ್ಲಿ. ರೇಡಿಯೋ ಪಾರ್ಟ್ನರ್ ರೇಡಿಯೋ ಮಿರ್ಚಿ 98.3 FM. ಸಖತ್ ಹಾಟ್ ಮಗ ನಂದಿನಿ ಉತ್ಪನ್ನಗಳು ಶುದ್ಧ, ತಾಜಾ, ರುಚಿಕರ. ಆನಂದಕ್ಕೆಲಿ ಆನಂದ ಅಲ್ಲಿ ನಂದಿನಿ, ಸಂತೋಷಕ್ಕೆಲಿ ಸಂತೋಷ, ಕ್ಷಣ ಕ್ಷಣದ ಸಂಭ್ರಮಕ್ಕೆ ನಂದಿನಿ. ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ 8 ಗಂಟೆಗೆ ನಿಮ್ಮ ಕನ್ನಡಿಗರ ಕಣ್ಮಣಿಯಲ್ಲಿ. ಸತ್ಯವಾನ್ ಸಾವಿತ್ರಿ ಅಂದ್ರೆ ಪೌರಾಣಿಕ ಕತೆ ಅನ್ಕೊಂಡದೇನೋ ನಿಜ, ಆದ್ರೂ ಈ ಕಥೆಯು ಬಹಳ ಹಿಂದಿನದ ಬಿಡಿ. ಅಂದ್ರೆ 50 ವರ್ಷಗಳ ಹಿಂದಿನ ಫ್ರೆಂಚ್ ನಾಟಕ ಫ್ಲೂರ್ ಡಿ ಕ್ಯಾಕ್ಟಸ್ ನ ಕನ್ನಡ ರೂಪಾಂತರ. ಈ ನಾಟಕವನ್ನ ಆಧರಿಸಿ ಚಿತ್ರ ತಕ್ಕ ಹಾಗೆ ಹಾಸ್ಯ ಮಿಶ್ರಿತ ಚಿತ್ರಕಥೆ ಹಾಗೂ ಸಂಭಾಷಣೆ ರಚಿಸಿದ ಹೆಗ್ಗಳಿಕೆ ರಾಜೇಂದ್ರ ಕಾರಂತ್ಗೆ ಸಲ್ಲಬೇಕು. ಮತ್ತೊಮ್ಮೆ ತಮ್ಮೆಲ್ರಿಗೂ ಆದರದ ಸ್ವಾಗತ. ನೀವು ನೋಡ್ತಿದ್ದೀರಿ ಜೀ ಕನ್ನಡದ ಬೂಸ್ಟ್ ಪ್ರಚಂಡ ಪುಟಾಣಿ. ಇವತ್ತಿನ ನಮ್ಮ ಮೊದಲನೇ ಪುಟಾಣಿ ತನ್ವಿ ರಾವ್. ಇವಳ ಪರ್ಫಾರ್ಮೆನ್ಸ್ ನ ನೋಡುವಂತ ಸಮಯ, ನೋಡೋಣ ಸ್ಕ್ರೀನ್ ಮೇಲೆ. ತನ್ವಿಗೆ ಒಂದು ಹಾಡು ಸೆಲೆಕ್ಟ್ ಮಾಡಿದ್ದೀನಿ, ಆ ಹಾಡಿನ ಬಗ್ಗೆ ಅವಳಿಗೆ ಒಂದ್ಸತಿ ಕೇಳ್ಸಣವಾ? ಐನದು ಮಾರಿ ಯಮುನಾ ತೀರಿ ಹೊಡೆ ಹುಗೆ ಕಾಡಲಿ ಬೈ ಮಚಿ ಕರಂಗಳಿ ಮೂಡಲಿ. ಕೋಯಿ ಹೇ
ತನ್ವಿಯ ಡಾನ್ಸ್ ಪರ್ಫಾರ್ಮೆನ್ಸ್ ನೋಡಿದ್ವಿ. ದ್ವಾರಕೀಶ್ ಸರ್ ಏನ್ ಹೇಳ್ತೀರಿ? ತರಿ ತಾರಿ ತಾರಿ ತರಿ ರೀ ದಿರಿ ದಾರಿ ದಾರಿ ತರಿ ರೀ. ದೀಪಾವಳಿ ಹಬ್ಬಕ್ಕೆ ತಕ್ಕ ಹಾಗೆ ಸೊಗಸಾಗಿ ಹಾಡಿದ್ಯವ್ವ ನೀನು, ಡಾನ್ಸ್ ಕೂಡ ಚೆನ್ನಾಗಿ ಮಾಡಿದೀಯ. ಸರಿ, ನೀನು ಡಾನ್ಸ್ ಮಾಡಿದ್ರಲ್ಲಿ ಒಂದು ನನಗೆ ಅನ್ನಿಸ್ತು, ನೀನು ಮಂಗಳೂರಿನ ಹುಡುಗಿ ಅಂದರೆ ದಕ್ಷಿಣ ಕನ್ನಡದ ಹುಡುಗಿ ಅಂತ. ದಕ್ಷಿಣದ ಕನ್ನಡದಿಂದ ಬಹಳ ಬಹಳ ಉತ್ತಮ ನಟಿಯರು ನಮ್ಮ ಕನ್ನಡ ಚಲನಚಿತ್ರರಂಗಕ್ಕೆ ಬಂದಿದ್ದಾರೆ. ಅದು ಹರಣಿಯವರಾಗ್ಬೋದು, ಕಲ್ಪನಾ ಅವರಾಗ್ಬೋದು, ಲೀಲಾವತಿ ಅವರಾಗ್ಬೋದು, ಜಯಮಾಲಾ ಅವರಾಗ್ಬೋದು, ಅಥವಾ ಇಂದಿನ ಭಾರತದ ಮಹಾ ನಾಯಕಿ ಐಶ್ವರ್ಯ ರಾಯ್ ಆಗ್ಬೋದು. ಅಂಥ ಮಣ್ಣಿನಿಂದ ಬಂದಂಥ ಕಲಾವಿದೆ ನೀನು, ನಿನಗೆ ಅದಕ್ಕೆ ಮೊಟ್ಟ ಮೊದಲನೇದಾಗಿ ಕ್ಲಾಪ್ಸ್. ಈ ಕೋರಿಯೋಗ್ರಫಿ ಅಂದರೆ ಡಾನ್ಸ್ ಮಾಸ್ಟರ್ ಅಂತ ಹೇಳೋದು ನಾವುಗಳು. ಈ ಕೋರಿಯೋಗ್ರಫಿ ಅಂದರೆ ಅವರು ಕೂಡ ಬಹಳ ಫೇಮಸ್ ಕೋರಿಯೋಗ್ರಾಫರ್ ಕನ್ನಡ ಚಿತ್ರರಂಗದಲ್ಲಿ ಬಹಳ ಬಹಳ ವರ್ಷಗಳಿದ್ದವರು, ಜೈರಾಮ್ ಮಾಸ್ಟರ್. ಆ ಜೈರಾಮ್ ಮಾಸ್ಟರ್ ಅಂದ್ಬಿಟ್ರೆ ಅದು ದ್ವಾರಕೀಶ್ಗಾಗಲಿ ರಾಜಣ್ಣ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗಾಗಲಿ ಜೈರಾಮ್ ಮಾಸ್ಟರ್ ಇಲ್ಲ ಅಂದರೆ ನಾವು ಡಾನ್ಸ್ಗಳೇ ಮಾಡ್ತಾ ಇರಲಿಲ್ಲ. ಅಂಥ ಕಲೆಯನ್ನು ಬೆಳೆಸಿದಂಥ ಜಾಗ ದಕ್ಷಿಣ ಕನ್ನಡ. ನಿನಗೂ ಎಲ್ಲೋ ಅದೇ ಸೊಗಸಾದ ಕಲೆಯನ್ನು ನೀನು ಹೊಂದಿದೆಯಾ ಅಂತ ನನಗೆ ಅನಿಸುತ್ತೆ. ಎಲ್ಲೋ ನೀನು ಮಾಡಿದ ಒಂದು ನೃತ್ಯದಲ್ಲಿ ನನಗೆ ಅನ್ನಿಸ್ತು ಎಲ್ಲೋ ಮರಾಠಿಯ ಟಿಂಟನ್ನು ಒಂದು ನೋಡಿದೆ ನೀನು, ತರಿ 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 ತಿರಿ ರೀ ಅಂತೇನೋ ಮಾಡಿದೆ ನೀನು. ಅದು ಹಿಂಗೆ ಅದು ಯಾಕೆ ಆ ಮರಾಠಿ ಟಚ್ ನಿನ್ನಲ್ಲಿ ಬಂತು, ಏನು ಅದಕ್ಕೆ ಕಾರಣ? ಕಾರಣ ನನ್ನ ಅಮ್ಮನ ಅಕ್ಕ ಅಲ್ಲಿ ಸಾಂಗ್ಲಿಯಲ್ಲಿದ್ದಾರೆ, ಅವರು ಸಿ ಡಿ ಕಲಿಸಿಕೊಟ್ಟಿದ್ರು, ಅದನ್ನು ನೋಡಿ ಕೂಡ ಮಾಡಿದೆ, ಕೆಲವು ಎಕ್ಸ್ಪ್ರೆಷನ್ಸ್ ಎಲ್ಲ ಅದರಿಂದ ಪಿಕ್ ಮಾಡಿದೆ. ಮತ್ತು ಸ್ಟೆಪ್ಸ್ ಕೂಡ ಕೆಲವು ನನಗೆ ಅರ್ಥ ಆಗದಲ್ಲಿ, ಮರಾಠಿಯಲ್ಲಿ ಅರ್ಥ ಆಗದಲ್ಲಿ ನಾನು ಅದನ್ನೇ ಹಾಕಿದೆ. ಮತ್ತೆ ನಂಗೆ ಮ್ಯೂಸಿಕ್ ಎಲ್ಲ ಬರುವಾಗ ನಾನೇ ನನ್ನದೇ ಸ್ಟೆಪ್ಸ್ ಎಲ್ಲ ಹಾಕಿ ಮಾಡಿದೆ. ಇವಾಗ ನಾವೆಲ್ಲ ಮಾಡ್ಬೇಕಾದ್ರೆ ಒಂದು ಸಾಂಗ್ ಪಿಕ್ಚರೈಸೇಷನ್ ಅಂತ ಮಾಡಿದಾಗ ಒಬ್ಬ ಕೋರಿಯೋಗ್ರಾಫರ್ನ ಕರೆದು ಮಾಡಿಸ್ತೀವಿ ನಾವು. ಕೋರಿಯೋಗ್ರಾಫರ್ ಒಂದು ಹೀರೋಯಿನ್ ಕಳೆದು ಒಂದು ಮೂಮೆಂಟ್ ಮಾಡಿಸ್ತಾರೆ, ಅದೇನಾರು ನಮಗೆ ಇಷ್ಟವಾಗದೆ ಇದೆ ಪಕ್ಷದಲ್ಲಿ, ಆ ಮಾಸ್ಟರ್ಗೆ ಹೇಳ್ತೀವಿ ನಾವು, ಮಾಸ್ಟರ್ ಅವಳಿಗೂ ಮಾಡೋದು ಕಷ್ಟ ಆಗ್ತಾ ಇದೆ ಹೀರೋಯಿನ್ಗೆ, ಯು ಚೇಂಜ್ ದ ಮೂಮೆಂಟ್, ಯು ಚೇಂಜ್ ದ ಕೋರಿಯೋಗ್ರಫಿ ಅಂತ ಹೇಳ್ತೀವಿ ನಾವು. ಆ ಥರ ಏನಾದ್ರೂ ನಿನಗೆ ಅನಿಸುತ್ತಾ, ನಿನಗೆ ಹೊಸದಾಗಿ ಒಂದು ಮೂಮೆಂಟ್ ಹಾಕಬೇಕು ಅಂತ ಅನಿಸುತ್ತಾ, ಏನಾರು ಮಾಡ್ತೀಯಾ? ಕೆಲವು ಮೂಮೆಂಟ್ಸ್ ಅನಿಸುತ್ತೆ, ಯಾಕಂದರೆ ಕೆಲವು ಸ್ವಲ್ಪ ಸ್ಲೋ ಆಗುತ್ತೆ, ಸಾಂಗ್ ಸ್ವಲ್ಪ ಫಾಸ್ಟ್ ಆಗುತ್ತೆ, ನಾನು ಮಾಡೋದು ಸ್ವಲ್ಪ ಸ್ಲೋ ಆಗುತ್ತೆ. ಹಾಗೆ ನನಗೆ ಕೆಲವೊಮ್ಮೆ ಕರೆಕ್ಟ್ ಸಾಂಗ್ ಗೊತ್ತಿರಲ್ಲ, ನಾನು ಟ್ರ್ಯಾಶಿ ಸ್ಟೆಪ್ಸ್ ಹಾಕ್ತೀನಿ, ಅದೆಲ್ಲ ಚೇಂಜ್ ಮಾಡಬೇಕು ಅನಿಸುತ್ತೆ. ಯು ಆರ್ ಎ ಗುಡ್ ಆರ್ಟಿಸ್ಟ್, ಗುಡ್ ಆನ್ ಡು ಗುಡ್ ಡಾನ್ಸರ್, ಆಲ್ ದ ಬೆಸ್ಟ್ ಫಾರ್ ಯು. ಥ್ಯಾಂಕ್ ಯು ಸರ್. ರಾಣಿ ಮ್ಯಾಮ್, ತನ್ವಿ ನಿನ್ನ ಗುರುಗಳು ಇರಬೇಕಲ್ಲ ಅದು ತಪ್ಪು ನೆಪ್ಪುಗಳನ್ನು ಸರಿ ಮಾಡೋದಕ್ಕೆ. ಭರತನಾಟ್ಯಕ್ಕೆ ಇದ್ದಾರೆ, ಭರತನಾಟ್ಯ 4 ವರ್ಷದಿಂದ ಕಲಿತಾ ಇದ್ದೀನಿ ಶ್ರೀಮತಿ ಗೀತಾ ಸರಳಯ್ಯರವ್ರ ಹತ್ರ. ಅದು ನೀನು ಒಂದೇ ಭರತನಾಟ್ಯಕ್ಕೆ ಕೇಂದ್ರೀಕೃತ ಆಗಿಲ್ಲ ಅಲ್ಲ, ಬೇರೆ ಬೇರೆ ಡಾನ್ಸನ್ನು ಮಾಡ್ತಾ ಇದೀಯ, ನಿರ್ದೇಶನ? ಬೇರೆ ಬೇರೆ ಡಾನ್ಸನ್ನೆಲ್ಲ ನಾನೇ ಸಿ ಡಿ ನೋಡಿಯ ನಾನೇ ಎಲ್ಲ ಕೊರಿಯೋಗ್ರಫಿ ಮಾಡ್ತೀನಿ, ಭರತನಾಟ್ಯ ಅವ್ರ ಹತ್ರ ಕಲಿತೀನಿ. ಹಾಗೆ ಭರತನಾಟ್ಯದ್ದು ಕೆಲವು ಸಾಂಗ್ಸ್ ಎಲ್ಲ ಇದ್ರೆ ಭರತನಾಟ್ಯದ ಸ್ಟೆಪ್ಸ್ ಹಾಕಕ್ಕೆ ನಂಗೆ ಈಸಿ ಆಗುತ್ತೆ. ಥ್ಯಾಂಕ್ ಯು. ವೆರಿ ಗುಡ್ ಪುಟಿ. ಇರ್ಫಾನ್ ಸರ್. ತನ್ವಿ, ಒಂದು ಸಕ್ಸಸ್ಫುಲ್ ಡಾನ್ಸ್ ಕೊರಿಯೋಗ್ರಾಫ್ ಮಾಡಬೇಕಂದ್ರೆ ರಿದಮ್ ಮುಖ್ಯನಾ ಅಥವಾ ಥೀಮ್ ಮುಖ್ಯ? ಎರಡು ಮುಖ್ಯ ಸರ್, ಮಾತ್ರ ಅದರಲ್ಲಿ ಎಕ್ಸ್ಪ್ರೆಷನ್ಸ್ ಇನ್ನು ಜಾಸ್ತಿ ಮುಖ್ಯ. ಒಳ್ಳೆ ಉತ್ತರ. ವೆರಿ ಗುಡ್. ಆಲ್ ರೈಟ್, ಆಲ್ ದಿ ಬೆಸ್ಟ್ ತನ್ವಿ ನಿನಗೆ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಎರಡನೇ ಪುಟಾಣಿ ಶ್ರೇಯಸ್, ಇವನ ಅಚೀವ್ಮೆಂಟ್ಸ್ ಏನು ನೋಡೋಣ ಈಗ.
ಇರ್ಫಾನ್ ಸರ್, ಐ ಆಮ್ ಶೋರ್ ವಿಲ್ ಹ್ಯಾವ್ ಮೋರ್ ಕ್ವೆಶ್ಚನ್ಸ್ ದಿಸ್ ಟೈಮ್, ಬಟ್ ವಿಲ್ ಸ್ಟಾರ್ಟ್ ವಿತ್ ವರ್ಕೀಶ್ ಸರ್. ನೀನು ಹೇಳಿದ ಕರೆಕ್ಟ್, ಅವರೇ ಜಾಸ್ತಿ ಕ್ವೆಶ್ಚನ್ಗಳು ಕೇಳಬೇಕು. ಅದರಲ್ಲೂ ಇವತ್ತಿನ ದಿವಸ ಸಿನಿಮಾ ಹೀರೋಗಳಿಗಿಂತ ಕ್ರಿಕೆಟ್ ಹೀರೋಗಳಿಗೆ ಬೆಲೆ ಜಾಸ್ತಿ. ದೇಶವೇ ಇವತ್ತು ಅವರೊಂದು ಮ್ಯಾಚ್ ಆಡ್ತಾರೆ, 20 ಓವರ್ ಮ್ಯಾಚ್ ಆಡ್ತಾರೆ, 50 ಓವರ್ ಮ್ಯಾಚ್ ಆಡ್ತಾರೆ, ಇಂದ ರೋಡ್ಗಳಲ್ಲಿ ಟ್ರಾಫಿಕ್ಗಳೇ ಇರಲ್ಲ. ಸೊ ಯಾವ ಹೀರೋಗಳು ಏನು ಮಾಡೋಕ್ಕಾಗಲ್ಲ ಕಣ್ರಪ್ಪ ನಿಮ್ಮ ಮುಂದೆ. ಸೊ ನಿನ್ನ ನೋಡಿ ಭಾಳ ಖುಷಿ ಆಯಿತು ನನಗೆ. ಎಲ್ಲೋ ಇಲ್ಲಿ ನೋಡ್ತಾ ಇದ್ದಾಗ ಒಂದು ವರ್ಷಕ್ಕೆ 27 ಸೆಂಚುರಿಗಳನ್ನು ಹೊಡೆದಿದೆಯಾ, ಅದರಲ್ಲಿ ಡಬಲ್ ಸೆಂಚುರಿ ಬೇರೆ ಹೊಡೆದಿದೆಯಾ ಅಂತ ಕೇಳಿದೆ. ವಂಡರ್ಫುಲ್, ವಂಡರ್ಫುಲ್, ವಂಡರ್ಫುಲ್. ಎಲ್ಲೋ ಒಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ ನಾನು. ನಿನಗಿಷ್ಟೆಲ್ಲ ಸಾಧನೆ ಮಾಡೋಕ್ಕೆ, ನಿನಗೆಲ್ಲ ಎಷ್ಟೊಂದು ಸೆಂಚುರಿಗಳು ಹೊಡೆಯೋಕ್ಕೆ ನಿನ್ನ ಕೋಚ್ ಯಾರು? ಮೈ ಕೋಚ್ ಇಸ್ ಆರ್ ಎಕ್ಸ್ ಮುರಳಿ. ಐ ಪ್ರಾಕ್ಟೀಸ್ ಇನ್ ದ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಕೆಟ್. ನಾಳೆ ದೊಡ್ಡ ಕ್ರಿಕೆಟರ್ ಆದರೆ ಆಟೋಗ್ರಾಫಿಗೆ ಬರ್ತೀನಪ್ಪ, ದಯವಿಟ್ಟು ನಮ್ಮನ್ನು ಮರ್ತು ಬಿಡಬೇಡ, ಮಾತಾಡಿಸು ನಮ್ಮನ್ನು. ಇಲ್ಲ ಕೇಳಿದ್ರೆ ಸ್ಟೇಡಿಯಮಲ್ಲಿ ಒಳ್ಳೆ ಕಡೆ ನಮ್ಮನ್ನು ಕೂಡಿಸಿ ನೀನು ಹೊಡೆಯೋ ಸೆಂಚುರಿಗಳನ್ನು ನಮಗೆ ತೋರಿಸಪ್ಪ, ಬೇರೆ ಏನು ಕೇಳಲ್ಲ. ಆಲ್ ದ ಬೆಸ್ಟ್ ಫಾರ್ ಯು. ರಾಣಿ ಮ್ಯಾಮ್. ಶ್ರೇಯಸ್, ನೀನೊಬ್ಬ ಕ್ರಿಕೆಟ್ ಸ್ಟಾರ್ ಅಂತ ಮುಂದೆ ಈಗನೂ ಇದೆಯಾ, ಮುಂದೆ ದೊಡ್ಡ ಸ್ಟಾರ್ ಆಗುವಂತ ಹೇಳ್ತೀನಿ. ಮತ್ತು ಒಂದು ವರ್ಷದಲ್ಲಿ 20 ಸೆಂಚುರಿ ಹೊಡೆದು ಒಟ್ಟು 27 ಸೆಂಚುರಿ ನಿನ್ನ ವಯಸ್ಸಿಗೆ ಮಾಡಿರೋದು ನಿಜಕ್ಕೂ ಅಭಿನಂದನೆ. ಅದು ಬಹುಶಃ ನನ್ನ ಪಕ್ಕದಲ್ಲಿ ಕೂತಿರೋವಂಥ ಇರ್ಫಾನ್ ಸೇಟ್ ಅವರು ಕೋಚ್ ಮಾಡಿರಬೇಕು ನಿನಗೆ. ನೋಡಿದೆಯಲ್ಲ ಅವ್ರನ್ನ. ಎಸ್. ಆಲ್ ದ ಬೆಸ್ಟ್, ಕೀಪ್ ಇಟ್ ಅಪ್. ಇರ್ಫಾನ್ ಸರ್, ಓವರ್ ಟು ಯು. ಐ ವುಡ್ ಲೈಕ್ ಟು ಆಸ್ಕ್ ಯು ಅ ಪರ್ಟಿನೆಂಟ್ ಕ್ವೆಶ್ಚನ್. ಆ್ಯಸ್ ಅ ಬ್ಯಾಟ್ಸ್ಮನ್, ನಿನಗೆ ಬ್ಯಾಟ್ಸ್ಮನ್ ಆಗಿ ಎಲ್ಲದಕ್ಕಿಂತ ದೊಡ್ಡ ಭಯ, ಫಿಯರ್ ಬ್ಯಾಟಿಂಗ್ ಆಡಿದಾಗ ಏನಾಗುತ್ತೆ? ದಿ ಅಂಪೈರ್ಸ್ ಫಿಂಗರ್ ಸರ್. ಓ, ದಟ್ಸ್ ಅ ಗುಡ್ ಆನ್ಸರ್. ಲವ್ಲಿ. ಐ ಹ್ಯಾವ್ ಯೆಟ್ ಅನದರ್ ಕ್ವೆಶ್ಚನ್ ಫಾರ್ ಯು. ಕ್ರಿಕೆಟ್ನಲ್ಲಿ ಜಿಯೋಮೆಟ್ರಿಕಲಿ ಎಲ್ಲ ಪ್ರತಿಯೊಂದು ಬಾಲು ಡಿಫ್ರೆಂಟ್ ಆಗಿರುತ್ತೆ, ಯಾವುದು ಎರಡು ಬಾಲು ಒಂದೇ ಥರ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ. ಅಂಥ ಸಮಯದಲ್ಲಿ ನೀನು ಹೆಂಗೆ ಆಡ್ತೀಯ, ಇಷ್ಟೊಂದು ದೊಡ್ಡ ದೊಡ್ಡ ಸ್ಕೋರ್ ಹೇಗೆ ಮಾಡ್ತೀಯ, ಯಾವ ಥರ ನೀನು ಕಾನ್ಸಂಟ್ರೇಟ್ ಮಾಡ್ತೀಯ? ಸೊ ಇಟ್ ಡಸಂಟ್ ಮ್ಯಾಟರ್ ಟು ಮೀ ಹೂ ದ ಆಪೋಸಿಷನ್ ಇಸ್ ಆ್ಯಂಡ್ ಹೂ ದ ಬೋಲೋ ಇಸ್. ಐ ಜಸ್ಟ್ ಟ್ರೈ ಪ್ಲೇಯಿಂಗ್ ದ ಬಾಲ್, ಈಚ್ ಬಾಲ್ ಅಟ್ ಅ ಟೈಮ್. ಐ ಟೇಕ್ ಈಚ್ ಬಾಲ್ ಅಟ್ ಅ ಟೈಮ್. ವಂಡರ್ಫುಲ್, ವೆರಿ ಗುಡ್ ಆನ್ಸರ್. ನಿನ್ನ ರೋಲ್ ಮಾಡೆಲ್, ಐಡಲ್ ಯಾರು? ರಾಹುಲ್ ರಾವತ್ ಸರ್. ವಿತೌಟ್ ಎನಿ ಡೌಟ್. ವೆರಿ ಗುಡ್. ವಾಟ್ ಈಸ್ ಯುವರ್ ಆಂಬಿಷನ್? ನಿನ್ನ ಆಂಬಿಷನ್ ಏನು? ನೀನು ಏನು ಮಾಡಬೇಕಂತಿದ್ದೀಯ? ಐ ವಾಂಟ್ ಟು ಪ್ಲೇ ಕರ್ನಾಟಕ ಆ್ಯಂಡ್ ದೆನ್ ಪ್ಲೇ, ಇಫ್ ಐ ಕ್ಯಾನ್, ಇಫ್ ಐ ಆಮ್ ಗುಡ್ ಎನಫ್, ಪ್ಲೇ ಫಾರ್ ಇಂಡಿಯಾ. ವೆರಿ ಗುಡ್, ವೆರಿ ಹಂಬಲ್, ವೆರಿ ನೈಸ್. ಹಿಯರ್ಸ್ ವಿಶಿಂಗ್ ಯು ದ ವೆರಿ ಬೆಸ್ಟ್. ಸೊ ನಮ್ಮ ಈ ಎರಡು ಪುಟಾಣಿಗಳ ಸಾಧನೆಯನ್ನು ನೋಡಿದ್ವಿ, ಜಡ್ಜಸ್ ಏನು ಹೇಳಿದ್ರು ಎಲ್ಲ ಕೇಳಿದ್ವಿ. ಇನ್ನು ಮೂರನೇ ಪುಟಾಣಿ ಏನು, ಅದರ ಸಾಧನೆ ಏನು ಮಾಡಿದ್ದಾನೆ ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್. ನೀನು ಮೊದಲು ಸ್ವಿಮ್ಮಿಂಗ್ ಕಲಿತು ಆಮೇಲೆ ಯೋಗಾಭ್ಯಾಸ ಮಾಡ್ದು, ಅಥವಾ ಯೋಗಾಭ್ಯಾಸ ಕಲಿತು ಸ್ವಿಮ್ಮಿಂಗ್ ಅಡಾಪ್ಟ್ ಮಾಡ್ಕೊಂಡು? ಯೋಗ ನಾನೇ ಕಲ್ತ್ಕೊಂಡೆ. ಸ್ವಿಮ್ಮಿಂಗ್ ಅಲ್ಲಿ ಕಾಂಪಿಟೇಷನ್ ಹೋಗ್ತೀಯ ಅಂತೀಯ, ನ್ಯಾಷನಲ್ ಸ್ವಿಮ್ಮಿಂಗ್, ಇಂತಂಕ ಯಾವ ಯಾವ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ಯ ನೀನು? ಒಂದೇ ಬಳ್ಳಿಯ ಹೂಗಳು ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ 8:30 ನಿಮ್ಮ ಕನ್ನಡಿಗರ ಕಣ್ಮಣಿಯಲ್ಲಿ. ನೀವು ಓಡಿ ಹೋಗಬಹುದು ಆದರೆ ಅಡಗಿಕೊಳ್ಳಲು ಸಾಧ್ಯವಿಲ್ಲ ಇವುಗಳ ಆಕ್ರಮಣದಿಂದ. ಸಮರ್ಪಿಸುತ್ತಿದ್ದೇವೆ ಹೊಸ ಬೇಗಾನ್ ವೇಪರೈಸರ್. ಇದರ ಶಕ್ತಿಶಾಲಿ ಆರ್ಟಿಎಕ್ಸ್ ಫಾರ್ಮುಲಾ ಅಡಗಿಕೊಂಡಿರುವ ಸೊಳ್ಳೆಗಳನ್ನು ಕೂಡ ಹುಡುಕಿ ಹುಡುಕಿ ಕೊಲ್ಲುತ್ತದೆ. ಬೇಗಾನ್, ದ ಪವರ್ ಇಸ್ ಯೋರ್ಸ್. ಅಯ್ಯೋ ನಮ 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 ನಮ್ಲ ಅರೆ ಬಂತು ಬರ್ರನೆ ಹೀರಿತು ಸರ್ರನೆ ಹೋಯ್ತು ಪುರ್ರನೆ ತಿಳಿತ ಸ್ಪ್ರೈಟ್ ತೀರಿಸುತ್ತದೆ ದಾಹ ಉಳಿದದ್ದೆಲ್ಲ ಹಪೋಹ. Give up.
Boost up with the advanced energy boosters. Unleash the powerhouse in you. Boost is the secret of our energy. Math Kurkure recipe number 340. Aha, aha. Mathe Heli, heli. Kurkure, tirga murga, upma. Anisutide yako indu. Nanima Pooja Gandhi. Hosa vishaya helbekendu. ಮಾಯಲೋಕದಿಂದ ನಿಮ್ ಜೊತೆ ದೀಪಾವಳಿ ಸೆಲೆಬ್ರೇಟ್ ಮಾಡೋಕೆ ನಾನ್ ಬರ್ತಾ ಇದ್ದೀನಿ ನಿಮ್ ಮನೆಗೆ ಈ ಸಂಡೆಗೆ ನಿಮ್ಮ ನೆಚ್ಚಿನ ಸ್ಟಾರ್ ಡಿಸ್ಟಿಷಮ್ ನಲ್ಲಿ ಸ್ಟಾರ್ ಡಿಸ್ಟಿಷಮ್ ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಕನ್ನಡಿಗರ ಕಣ್ಮಣಿಯಲ್ಲಿ ನಂದಿನಿ ಉತ್ಪನ್ನಗಳು ಶುದ್ಧ ತಾಜಾ ರುಚಿಕರ ಆನಂದ ಎಲ್ಲಿ ಆನಂದ ಅಲ್ಲಿ ನಂದಿನಿ ಸಂತೋಷ ಎಲ್ಲಿ ಸಂತೋಷ ಕ್ಷಣ ಕ್ಷಣದ ಸಂಭ್ರಮಕ್ಕೆ ನಂದಿನಿ ದಿವ್ಯ ದೀಪಾವಳಿಯ ಶುಭಗಳಿಗೆ ವಿಶೇಷ ಕಾರ್ಯಕ್ರಮಗಳ ಹೊಸ ಬೆಳಕು ಡಾಕ್ಟರ್ ಬಾಲಮುರಳಿ ಕೃಷ್ಣರ ರಾಗತಾನ ಪಲ್ಲವಿಯ ಗಾನ ವೈಭವ ಬೆಳಗ್ಗೆ 8 ಗಂಟೆಗೆ ವಿಶೇಷ ಚಿತ್ರಲಹರಿ ರಾಜೇಶ್ ಕೃಷ್ಣ ಅವರ ಜೊತೆ ನೇರ ಪ್ರಸಾರದಲ್ಲಿ ಬೆಳಗ್ಗೆ 8:30ಕ್ಕೆ ನನಗೆಂತ ಭಾಗ್ಯವಂತರಾರು ಅಂತ ಹೇಳಿದ ಆ ಹೊತ್ತಿನಲ್ಲಿ ಬಲಿ ಬಹಳ ದೊಡ್ಡವನ ಕನ್ನಡ ಕಲಾಭಿಮಾನಿಗಳಿಗೆ ದೀಪಾವಳಿಯ ಬಲಿಪಾಡ್ಯಮಿ ದಿನದ ಮಹತ್ವ ಕುರಿತ ಕಾರ್ಯಕ್ರಮ ಬೆಳಕಿನ ಹಬ್ಬ ಬೆಳಿಗ್ಗೆ 10 ಗಂಟೆಗೆ ಮಾದೇಶ ಚಿತ್ರತಂಡದೊಂದಿಗೆ ಬೆಳಕಿನ ಹಬ್ಬದಲ್ಲಿ ಮಾದೇಶ ಬೆಳಿಗ್ಗೆ 10:30ಕ್ಕೆ ಅವರೊಂದು ಡೆಡಿಕೇಶನ್ ಅವರೊಂದು ಹಾರ್ಡ್ ವರ್ಕ್ ಇಲ್ಲ ಅಂದ್ರೆ ಅಲ್ಲಿಂದ ಬೆಳಕ ನಾವಲ್ಲೋ ಅವರೇ ಬರೆದಿದ್ದು ಅದಾದ್ರೂ ಇದೆಯಾ ಐ ಲವ್ ಯು ಟೂ ಜೂನಿಯರ್ ಟೈಗರ್ ವಿನೋದ್ ಪ್ರಭಾಕರ್ ನೊಂದಿಗೆ ವಿನೋದ ವಿಚಾರ ಮಧ್ಯಾಹ್ನ 11:30ಕ್ಕೆ ಸನ್ಸಿಲ್ಕ್ ಮಹಾಮೂವಿ ಸತ್ಯವಾನ್ ಸಾವಿತ್ರಿ ಮಧ್ಯಾಹ್ನ 12:30ಕ್ಕೆ ದೀಪಾವಳಿ ಹಬ್ಬದ ಶುಭಾಶಯಗಳು ಆಮೇಲೆ ಹುಷಾರಾಗಿ ಪಟಾಕಿ ಹೊಡಿರಿ ಅದು ಒಂದು ಸಾಂಗ್ ಬಂತು ಅಂದ್ರೆ ಡಾನ್ಸ್ ಮಾಡಕ್ ಶುರು ಮಾಡ್ಬಿಡ್ತಾರೆ ದೀಪಾವಳಿನ ತುಂಬಾ ವಿಜೃಂಭಣೆಯಿಂದ ಅವರು ತುಂಬಾ ಭಯಭಕ್ತಿಯಿಂದ ಮಾಡ್ತಾರೆ ನನಗೆ ಯಾವಾಗ್ಲೂ ಒಂದು ದೀಪಾವಳಿ ಅಂದ್ರೆ ಒಂದು ಖುಷಿ ಯುವ ನಟ ಬಾಲಾಜಿಯೊಂದಿಗೆ ವಿಶೇಷ ಕಾರ್ಯಕ್ರಮ ತುಂಟ ಸಂಜೆ 4 ಗಂಟೆಗೆ ಶ್ರೀಗಳಿಗೆ ಪ್ರೋತ್ಸಾಹ ನೀಡುವ ಉತ್ಸಾಹಿ ಶ್ರೀಮತಿಯರು ನಾವು ಯಾರಿಗೂ ಕಮ್ಮಿ ಇಲ್ಲ ರಾತ್ರಿ 7:30ಕ್ಕೆ ದೀಪಾವಳಿ ವಿಶೇಷ ಪ್ರಚಂಡ ಪುಟಾಣಿ ರಾತ್ರಿ 8:30ಕ್ಕೆ ದೀಪರಾಗದಲ್ಲಿ ಶ್ರೀಮತಿಯರ ವಿಶೇಷ ಗಾನಿಯರ್ ಫ್ರೂಟೆಸ್ ಸರಿಗಮಪ ರಾತ್ರಿ 9:00ಕ್ಕೆ ಇದೇ ಶನಿವಾರ ನವೆಂಬರ್ 10ರಂದು ಸಿರಿ ಹಣತೆಯ ಹೊಂ ಬೆಳಕಲ್ಲಿ ಜೀ ಕನ್ನಡದ ಕಾರ್ಯಕ್ರಮೋತ್ಸವ ಈ ದಿನದ ಎಲ್ಲ ವಿಶೇಷ ಕಾರ್ಯಕ್ರಮಗಳ ಪ್ರಾಯೋಜಕರು ಎಕ್ಸೋ ಎಕ್ಸೋ ಇದ್ದಲ್ಲಿ ಬ್ಯಾಕ್ಟೀರಿಯಾರಲ್ಲ ಮತ್ತು ಕಣ ಕಣದಲ್ಲೂ ನೋವು ನಿವಾರಕ ಶಕ್ತಿ ಮಿರಾಕಲ್ ಆಯುರ್ವೇದಿಕ್ ಪೇನ್ ಕಿಲ್ಲರ್ ಆಯಿಲ್ ಸಹ ಪ್ರಾಯೋಜಕರು ನಂದಿನಿ ಉತ್ಪನ್ನಗಳು ತಮ್ಮೆಲ್ರಿಗೂ ಸ್ವಾಗತ ನೀವು ನೋಡ್ತಿದ್ದೀರಿ ಬೂಸ್ಟ್ ಪ್ರಚಂಡ ಪುಟಾಣಿ ಈ ಬೆಳಕಿನ ಹಬ್ಬದ ಇಂದಿನ ಸಂಚಿಕೆಯ 3ನೇ ಪುಟಾಣಿ ಬೆಂಕಿ ವೀಕ್ಷೇತ್ ಇವನ ಸಾಧನೆ ಏನು ಅಂತ ಈಗ ಸ್ಕ್ರೀನಲ್ಲಿ ನೋಡೋಣ ವಂಡರ್ಫುಲ್ ದ್ವಾರಕೀಶ್ ಸರ್ ನೀವು ಹೇಳಿ ಏನು ಬೆಂಕಿ ವೀಕ್ಷಿತ್ ಅಂತ ಹೆಸರಿಟ್ಕೊಂಡ್ಬಿಟ್ಟು ಬೆಂಕಿಲೇನೋ ತೋರಿಸ್ತಾನೆ ಅನ್ಕೊಂಡಿದ್ದೆ ನಾನು ಆದರೆ ಈ ಬೆಂಕಿಗೆ ಆಪೋಸಿಟ್ ಆಗೆಲ್ಲ ನೀರಿನಲ್ಲಿ ಮಾಡಿ ತೋರಿಸ್ದ ಏನು ಡಿಫ್ರೆಂಟ್ ಟ್ಯಾಲೆಂಟ್ಗಳು ಎಲ್ಲೆಲ್ಲಿ ಇರುತ್ತವೆ ಹೇಗೆ ಅಡಗಿರುತ್ತವೆ ಅಂತ ಹೇಳೋದೆ ಕಷ್ಟವಾಗಿದೆ ನೀರಿನಲ್ಲಿ ಯೋಗ ಡೂಯಿಂಗ್ ಯೋಗ ಇನ್ ವಾಟರ್ ಅನ್ನೋದು ಭಾಳ ಕಷ್ಟವಾದ ಇಷ್ಟು ಚಿಕ್ಕ ವಯಸ್ಸಲ್ಲಿ ಅವನು ಮಾಡ್ತಾಯಿದ್ದಾನೆ ನಿನಗೆ ನೀನು ಬರೀ ಬೇಸಿಗೆ ಕಾಲದಲ್ಲಿ ಮಾಡ್ತೀಯೋ ಈ ಯೋಗನ ಚಳಿಗಾಲದಲ್ಲಿ ಡಿಸೆಂಬರ್ ಜನವರಿನಲ್ಲೂ
ಸ್ವಿಮ್ಮಿಂಗ್ ಪೂಲ್ಗಳಿಗೆ ಹೋಗಿ ನೀರಿನ ಯೋಗ ಮಾಡ್ತೀಯ? ಸರ್ ದಿವಸ ಅಲ್ಲಿ ಮಾಡ್ತೀನಿ. ದಿವಸ ಮಾಡ್ತೀಯ ನೀನು? ಚಳಿ ಗಿಳಿ ಏನಾಗಲ್ಲ ನಿನಗೆ? ಬೆಳಿಗ್ಗೆ ಎಷ್ಟು ಬೇಕಾದ್ರೆ ಹೋಗ್ತೀಯ? ಇಲ್ಲ ಸರ್. ಹಾಂ, ನಿನಗೆ ಹೇಗೆ ಬಂತು ಆಸೆ? ನಿನಗೆ ಯಾರು ಹೇಳ್ಕೊಟ್ರ ಮೇಷ್ಟಿದಾರ? ಸರ್ ಅವ್ರ ಹೆಸರೇನು? ಶಿವಕುಮಾರ್. ಶಿವಕುಮಾರ್ ಅಂತ. ಯೋಗ ಯಾರು ಹೇಳ್ಕೊಟ್ರು? ಸ್ವಿಮ್ಮಿಂಗ್ ಮೇಷ್ಟ್ರು ಹೇಳ್ಕೊಟ್ರ ಇಲ್ಲ ನೀನು ಕಲ್ತ್ಕೊಂಡ್ಯಾ? ಯೋಗ ನಾನೇ ಕಲ್ತ್ಕೊಂಡೆ. ಹಾಂ ಹಾಂ. ಇವಾಗ ನೋಡಿದೆ ನಾನು ಒಂದು, ನೀನು ನೀರಿನಲ್ಲಿ ಹಾಗೆಯೇ ಮಲಗಿದ್ದೆ, ಚಕ್ಕಲ್ ಮಕ್ಕಳೆಲ್ಲ ಹಾಕೊಂಡು ಹಾಗೆ ಮಲಗಿದ್ದೆ. ಅದು ಹೇಗೆ ಮಾಡೋಕ್ಕೆ ಸಾಧ್ಯ? ಅದೇನು ಯೋಗ ಮಾಡ್ಬೇಕಾದ್ರೆ ಯಾವ ಥರ ಮಾಡ್ತೀಯ ಅದನ್ನು? ಬ್ಯಾಲೆನ್ಸ್ ತಗೊಂಡು ಮಾಡ್ತೀನಿ. ಬ್ಯಾಲೆನ್ಸ್ ಅದರಲ್ಲೇನು ಉಸಿರುಗಳಿಗೆ ಹಿಡ್ಕೊಳ್ಳೋದು, ಉಸಿರುಗಳು ಇನ್ ಮಾಡೋದು, ಹೊಸ ಉಚ್ಛ್ವಾಸ ನಿಶ್ವಾಸಗಳನ್ನೆಲ್ಲ ಮಾಡೋದು, ಆ ಥರ ಏನಾರ ಇದೆಯಾ? ನೋ ಸರ್. ಆ ಥರ ಏನಿಲ್ಲ. ಎಷ್ಟೊತ್ತು ಮಾಡ್ತೀಯ ನೀನು ಯೋಗ? ಎಷ್ಟು ಹೇಳ್ತೀರ ಅಷ್ಟು ಮಾಡ್ತೀನಿ. ಎಷ್ಟು ಎಷ್ಟು ಹೇಳ್ತೀರ ಅಷ್ಟು ಮಾಡ್ತೀನಿ. ಎಷ್ಟು ಹೇಳ್ತೀರ ಅಷ್ಟು ಮಾಡ್ತೀಯ? ವೆರಿ ಗುಡ್. ರಾಣಿ ಮ್ಯಾಮ್, ನೀನು ಮೊದಲು ಸ್ವಿಮ್ಮಿಂಗ್ ಕಲಿತು ಆಮೇಲೆ ಯೋಗಾಭ್ಯಾಸ ಮಾಡ್ದೋ, ಅಥವಾ ಯೋಗಾಭ್ಯಾಸ ಕಲಿತು ಸ್ವಿಮ್ಮಿಂಗ್ ಅಡಾಪ್ಟ್ ಮಾಡ್ಕೊಂಡೆ, ಹೆಂಗೆ ಮಾಡಿದೆ? ಯೋಗ ಕಲಿತು ಸ್ವಿಮ್ಮಿಂಗ್ ಕಲಿತೆ. ಓಹೋ. ಇರ್ಫಾನ್ ಸರ್, ವೀಕ್ಷಿತ್, ಇದರಲ್ಲಿ ಒಂದು ವಿಚಿತ್ರವಾಗಿ ನಾವು ನೋಡಿದ್ವಿ ಯೋಗ ಸ್ವಿಮ್ಮಿಂಗ್ ಅಲ್ಲ ಅಂತ. ಇದರಲ್ಲಿ ಬೆನಿಫಿಟ್ ಏನು, ಏನಕ್ಕೆ ಒಳ್ಳೇದಾಗುತ್ತೆ ಇದು? ನ್ಯಾಷನಲ್ ಹೋಗೋಕ್ಕೆ, ನ್ಯಾಷನಲ್ ಲೆವೆಲ್ಗೆ ಹೋಗಕ್ಕೆ ಒಂದು ಸ್ವಿಮ್ಮಿಂಗ್ ಮಾಡೋದು ಸರ್. ಆ ಸ್ವಿಮ್ಮಿಂಗ್ ಅಲ್ಲಿ ಯೋಗ ಏನಕ್ಕೆ ಮಾಡ್ತೀಯ ನೀನು? ಚೆನ್ನಾಗಿ ಕಲಿಯೋಕ್ಕೆ. ಇದು ಇಂಗ್ಲೀಷಲ್ಲಿ ಹೈಡ್ರೋಥೆರಪಿ ಅಂತಾರೆ, ಕೇಳಿದ್ಯಾ ಅದು? ಇಲ್ಲ. ಅದು ನಿನ್ಗೆ ಗೊತ್ತಿಲ್ಲದೆ ನೀನು ಮಾಡ್ತಾ ಇದೆಯಾ? ಅದಕ್ಕೆ ಐ ಮಸ್ಟ್ ಗಿವ್ ಯು ಎ ಬಿಗ್ ಕ್ಲ್ಯಾಪ್. ಆಲ್ ದಿ ಬೆಸ್ಟ್ ವೀಕ್ಷಿತ್. ವೀಕ್ಷಕರೇ, ಈ ದೀಪಾವಳಿ ಹಬ್ಬದಂದು ಈ ಮೂರು ಪುಟಾಣಿಗಳು, ಡಾನ್ಸರ್, ಕ್ರಿಕೆಟರ್, ಸ್ವಿಮ್ಮರ್, ಈ ಮೂರು ಪುಟಾಣಿಗಳನ್ನು ನಿಮಗೆ ಪರಿಚಯಿಸಿದ್ದೀವಿ. ಇಂದಿನ ಕಂತು ನಿಮಗೆ ಖುಷಿ ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಇದು ನಾನಾಗಲೇ ಹೇಳಿದ ಹಾಗೆ ಬೆಳಕಿನ ಹಬ್ಬ, ಕತ್ತಲು ಎಲ್ಲರ ಜೀವನದಲ್ಲಿ ಸ್ವಲ್ಪ ಕಡಿಮೆ ಆಗಲಿ, ಬೆಳಕು ಹೆಚ್ಚಾಗಲಿ ಅಂತ ಆಶಿಸ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ, ದೀಪಾವಳಿಯ ಶುಭಾಶಯಗಳು, ಶುಭರಾತ್ರಿ. ಪ್ರಚಂಡ ಪುಟಾಣಿ ಪ್ರಾಯೋಜಕರು ಬುಕ್ಸ್.